ಉತ್ತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳು ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಯಿತು. ನಗರದಲ್ಲಿ ಸ್ವಚ್ಛತೆ, ಉದ್ಯಾನವನಗಳ ಅಭಿವೃದ್ಧಿ, ಶೌಚಾಲಯಗಳ ನಿರ್ವಹಣೆ, ಬೀದಿ ದೀಪಗಳ ವ್ಯವಸ್ಥೆ ಹಾಗೂ ನಗರಸಭೆ ಕಾರ್ಯಾಲಯದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಹಿರಿಯ ವೃದ್ಧರು ಶಾಂತಿಯುತ ಹಾಗೂ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಕುಂದುಕೊರತೆಗಳ ಕಡೆ ಗಮನ ಹರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಸಂದರ್ಭ ಕನ್ನಡ ಸಾಂಸ್ಕೃತಿಕ ರಂಗದ ಅಧ್ಯಕ್ಷರಾದ ಸಿದ್ದರಾಜು, ನಿವೃತ್ತ ಸರ್ಕಾರಿ ನೌಕರರು, ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು, ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಮೃತ ಜಯರಾಮ್, ನೆಲಮಂಗಲ. ವರದಿಗಾರರು ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಲ್ಲಿ ನಮ್ಮ ದಂಡಾಧಿಕಾರಿಗಳ ನಾಚಿಕೆ ಆಗ್ಬೇಕು, ನಮ್ಮ THO ಏನಿದ್ದಾರೆ, ತಾಲೂಕು ಎಲ್ಪಿ ಆಫೀಸರ್ ಅವ್ರಿಗೆ ನಾಚಿಕೆ ಆಗ್ಬೇಕು, ನಮ್ಮ ಆರಕ್ಷಕರು ಏನಿದ್ದಾರೆ ಅವರು ಕೂಡ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ನೇತಾಜಿ ಉದ್ಯಾನವನದಲ್ಲಿ ಒಂದು ಶೌಚಾಲಯ ಇಲ್ಲ ಅಂದ್ರೆ ನೀವೇನು ಉದ್ಧಾರ ಮಾಡ್ತೀರಾ? ಏನು ಉದ್ಧಾರ ಮಾಡಲ್ಲ. ಟೆಂಡರ್ ಕರೀತೀರಾ, ಕೆಲಸ ಮಾಡ್ತೇವೆ. ಚಳಿಗಾಲ ಒಂದು ಕಾಯ್ದೆ ಇದೆ, ಪ್ರಾರಂಭ ಮಾಡದೆ ಹೋದ್ರೆ ರಸ್ತೆ ಗುಂಡಿ ಗುದ್ರಿ, ರಸ್ತೆ ಗುಂಡಿ ಗುಟ್ಟುಗಳು ಉಯ್ಯೋರಿದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಅವರು ಪ್ರಾಣ ಕಳ್ಕೊಂಡ್ರೆ ಅವರು ಮನೆಗೆ ನೀವು ಹೋಗ್ತೀರಾ? ನಮ್ಮ ಇವಾಗ ಏನು ಶಿವಣ್ಣಗೌಡರು ಇದಾರೆ, ಶಿವಣ್ಣಗೌಡರು ಅವ್ರ ಮನೆಗೆ ನೆಲ್ಲಿ ದೀಪ ನೆಲ್ಲಿ ಹಾಕ್ಬೇಕು ಅಂತ, ಅವ್ರ ಮನೆಗೆ ನೆಲ್ಲಿನೇ ಇಲ್ಲ. ಶಿವಣ್ಣಗೌಡರು ಬರ್ತಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಬರ್ತಾರೆ, ಲೆಟರ್ ಕೊಡ್ತಾರೆ, ಬರ್ತಾರೆ ಹೋಗ್ತಾರೆ. ಆ ಒಂದು ಅಂಗವಿಕಲರ ಅಂತ ಉಯ್ಯೋರಿದ್ರ ಅವರು ಅವ್ರ ಸಮಸ್ಯೆಯನ್ನು ನಾವು ಬಗೆಹರಿಸಲಿಲ್ಲ ಹೋದ್ರೆ ನಗರಸಭೆಯ ದುರಾಡಳಿತ ಮತ್ತೆ ಸೌಲಭ್ಯಗಳ ರೈತ ಆಗಿರೋದ್ರಿಂದ ನೆಲಮಂಗಲ ಪುರಸಭೆ ನಗರಸಭೆಗೆ ಮೇಲ್ದರ್ಜೆಗೆ ಸೇರಿದ್ರಿಂದ ನೆಲಮಂಗಲದ ರಸ್ತೆ ನಗರಸಭೆ ಅವ್ಯವಸ್ಥೆಯ ಆಗರಣ ಆಗಿರೋದ್ರಿಂದ ನಮ್ಮ ನೆಲಮಂಗಲ ಕನ್ನಡ ಸಾಂಸ್ಕೃತಿಕ ರಂಗ ಮತ್ತು ಎಲ್ಲ ಕನ್ನಡ ಪರ ಒಕ್ಕೂಟ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನೆಲಮಂಗಲದಲ್ಲಿ ನಗರ ಯಾತ್ರೆ ಸಮಸ್ಯೆಗಳನ್ನು ಬಗೆಹರಿಸಲಿ. ಕಸ ವಿಲೇವಾರಿ, ಬೀದಿ ದೀಪದ ರಸ್ತೆ, ರಸ್ತೆ ಗುಂಡಿಗಳನ್ನು ಮುಚ್ಚೋದು, ಶೌಚಾಲಯಗಳನ್ನು ಓಪನ್ ಮಾಡೋದು, ಅಂಗಡಿಗಳನ್ನು ಹರಾಜು ಹಾಕಿ ಪುರಸಭೆಗೆ ಹೆಚ್ಚಿನ ಅನುದಾನ ಬರಲಿಂಗೆ ಬಾಡಿಗೆ ಬರಲಿಂಗೆ ಮಾಡಬೇಕು. ನಾವು ಎಷ್ಟೇ ಅರ್ಜಿಗಳು ಕೊಟ್ಟರು ಶೌಚಾಲಯಗಳಾಗಲಿ ರಿಪೇರಿ ಮಾಡಿಲ್ಲ, ರಸ್ತೆ ಗುಂಡಿಗಳು ಮುಚ್ಚಿಲ್ಲ, ಕಸ ವಿಲೇವಾರಿ ಆಗ್ತಿಲ್ಲ, ರಸ್ತೆಗಳಲ್ಲಿ ಡಬಲ್ ರಸ್ತೆಯಲ್ಲಿ ಬರೀ ಲೈಟ್ ಕಂಬ ಇದೆ, ಲೈಟ್ಗಳನ್ನ ಅಳವಡಿಸಿಲ್ಲ. ಇವೆಲ್ಲ ಎಲ್ಲಿ ಬಿಲ್ ಮಾಡಿಕೊಂಡು ದುಡ್ಡು ಹೋತ ಆಗ್ತಿದೆ ಆಗ್ತಿದೆ, ಅಗಲೀಕರಣ ಇಲ್ಲ. ಹೆಂಗಸರು ಮಕ್ಕಳು, ಶಾಲಾ ಮಕ್ಕಳು, ವೃದ್ಧರು, ಹೆಂಗಸರು ಮಕ್ಕಳು ವ್ಯವಸ್ಥಿತವಾಗಿ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಪೊಲೀಸ್ ಅಧಿಕಾರಿಗಳಾಗಲಿ, ನಗರಸಭೆ ಅಧಿಕಾರಿಗಳಾಗಲಿ ಇದನ್ನು ಸ್ವಚ್ಛತೆ ಬಗ್ಗೆ, ಬಿಸಿ ದೀಪದ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ, ಅಂಗಡಿಗಳ ಬಗ್ಗೆ ಇವೆಲ್ಲ ನಾವು ಸುಮಾರು ದಿವಸ ಅರ್ಜಿಗಳು ಕೊಟ್ಟರು, ಅದಕ್ಕೆ ವಿವರಣೆ ಕೊಡ್ತಾ ಇಲ್ಲ. ಏನು ಖರ್ಚು ವೆಚ್ಚ ಏನು ಕೇಳಿದ್ರು ಏನು ಮಾಡ್ತಾ ಇಲ್ಲ. ಎಲ್ಲೆಲ್ಲೋ ಎತ್ತಿದೆ, ಏನು ಬಾಡಿ, ಇದುವರೆಗೂ 2 ವರ್ಷ 3 ವರ್ಷ ನಮ್ಮ ಬಾಡಿ ಇರಲಿಲ್ಲ. ಈಗ ಹೊಸದಾಗಿ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಹಾಕಿದ್ದಾರೆ, ಅವರು ಸಹ ಪ್ರಯತ್ನ ಪಟ್ಟರೆ ಇಲ್ಲೇನು ತೊಂದರೆ ನಡೀತಿದೆ ಗೊತ್ತಿಲ್ಲ. ಅವರಿಬ್ಬರು ಒಟ್ಟಿಗೆ ಸೇರಿ ಅಧಿಕಾರಿಗಳಾಗಲಿ ಮೇಲಧಿಕಾರಿಗಳು ಬಂದು DC ಮೇಡಮ್ ಅವರು ಬರೋವರೆಗೂ ನೆಲಮಂಗಲ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲ ಸೌಕರ್ಯಗಳು ಸಿಗಲಿ, ಏನು ತೆರಿಗೆ 2 ಪಟ್ಟು 3 ಪಟ್ಟು ತಗೊತಿದ್ದಾರೆ ಅದ್ರ ತಕ್ಕನಾಗಿ ನಮಗೆ ಸಕಲ ಸೌಕರ್ಯ ಅಭಿವೃದ್ಧಿಗಳು ಮಾಡಿಕೊಡ್ಬೇಕು ಅಂತ. ಈಗ ಇವತ್ತೆಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಶಾಂತಿಯುತ ಅಂದಿಷ್ಟಾವತ್ತು ಸತ್ಯಾಗ್ರಹ ಮಾಡ್ತಿದ್ದೀವಿ. DC ಮೇಡಮ್ ಅವರು, DME ಮೇಡಮ್ ಅವರು, PD ಮೇಡಮ್ ಅವರು ಬರೋವರೆಗೂ ಈ ಕಂಟಿನ್ಯೂ ವಾರ 15 ದಿವಸ ಆಗಲಿ ಇದೇ ರೀತಿ ನಾವೆಲ್ಲರೂ ಇಲ್ಲಿ ಸತ್ಯಾಗ್ರಹ ಮಾಡಿ ಎಚ್ಚರಿಕೆ ಕೊಟ್ಟು ನಗರಸಭೆಯಿಂದ ನೆಲಮಂಗಲ ನಾಗರಿಕರಿಗೆ ಎಲ್ಲ ರೀತಿ ಸೌಲಭ್ಯ ದೊರಕಬೇಕಂತ ನಾವು ಈ ಎಲ್ಲರೂ ಒಟ್ಟಿಗೆ ಸೇರಿ ತಮ್ಮನ್ನು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಸರ್, ಕನ್ನಡ ಸಾಂಸ್ಕೃತಿಕ ರಂಗ ಮತ್ತೆ ಎಲ್ಲ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಆಮ್ ಆದ್ಮಿ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ನಾವು ಈ ಒಂದು ನಗರಸಭೆಯಲ್ಲಿರ್ತಕ್ಕಂತ ಭ್ರಷ್ಟಾಚಾರದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ನಾವು ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ತಮಗೆಲ್ಲ ಗೊತ್ತಿದೆ ನಗರದ ಸ್ವಚ್ಛತೆ ಹೇಳ್ತಿರೋದು. ಇವತ್ತು ನಗರದ ಸ್ವಚ್ಛತೆ ಇಲ್ಲ, ಬೀದಿ ದೀಪಗಳಿಲ್ಲ, ಉದ್ಯಾನವನಗಳ ಒಂದು ಅಭಿವೃದ್ಧಿ ಇಲ್ಲ, ನಮ್ಮ ನಗರಸಭೆಯಲ್ಲಿ ಗ್ರಂಥಾಲಯ ಇಲ್ಲ. ಇವತ್ತು ನಮಗೆ ನಾಚಿಕೆ ಆಗ್ತಾ ಇದೆ, ನಗರಸಭೆಯಲ್ಲಿ ದುರಾಡಳಿತದಿಂದ ನಾಚಿಕೆ ಆಗ್ತಾ ಇದೆ. ಇವತ್ತು ನಮ್ಮ ಹಿರಿಯ ನಾಗರಿಕರು ನಾವು ಅವರು ಇವತ್ತು ಪ್ರತಿಭಟನೆಗೆ ಬಂದಿರೋದು ಎಷ್ಟು ಸಂಬಂಧಿತ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಬಂದಿರೋದು ಎಷ್ಟು ಸಂಬಂಧಿತ ನಮ್ಮಲ್ಲಿ ಕೂಡ ಮನೆಯಲ್ಲಿ ಹಿರಿಯರಿರ್ತಾರೆ, ಅವರ ಒಂದು ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಎಲ್ಲ ಹಿರಿಯರು ಕೂಡ, ನಮ್ಮ ನಿವೃತ್ತ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ, ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಪ್ರಗತಿಪರರ ಸಂಘಟನೆಗಳು ಕೂಡ, ಕನ್ನಡ ಪರ ಸಂಘಟನೆಗಳು ಕೂಡ
ಇವತ್ತು ಬಂದು ಹೋರಾಟಕ್ಕೆ ನಾವು ಹಿಡಿದಿದ್ದೀವಿ. ಇವತ್ತು ನಾವು ಈ ಮುಂಚೆ ತಿಳಿಸಿದ ಹಾಗೆ ಈ ಸಮಸ್ಯೆಗಳು ಈ ಭ್ರಷ್ಟಾಚಾರಗಳು ಹೋಗಲಾಡಿಸ್ಲಿಕ್ಕೆ ನಾವೇನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಹಕ್ಕೊತ್ತಾಯವನ್ನು ಬಗೆಹರಿಸಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಡಿ ಎಂ ಎ ಆಗಿರ್ಬೋದು ನಮ್ಮ ಅನೇಕ ಹಿರಿಯ ಅಧಿಕಾರಿಗಳಾಗಿರ್ಬೋದು ಡಿ ಎಂ ಎ ಆಗಿರ್ಬೋದು ಅವ್ರು ಬರೋವರು ಕೂಡ ನಾವು ಈ ಸ್ಥಳದಿಂದ ನಾವು ಕದಲಲ್ಲ. ಇದು ನಮ್ಮ ಎಲ್ಲ ಹಕ್ಕೊತ್ತಾಯ. ಈ ಒಂದು ಎಲ್ಲ ನಮ್ಮ ನೆಲಮಂಗಲ ನಾಗರಿಕರು ಇವತ್ತೇನು ನಾವು ಇಲ್ಲಿ ಕುಂತಿದ್ದೀವಿ ಹೋರಾಟವನ್ನು ಮಾಡ್ತೀವಿ ಈ ಒಂದು ಯಶಸ್ಸು ಕಾಣವರೆಗೂ ಕೂಡ ನಾವು ಈ ಸ್ಥಳದಿಂದ ಕದಲಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಗೆ ಮಾನ ಮರ್ಯಾದೆ ಇಲ್ಲ, ನಮಗೆ ಮಾನ ಮರ್ಯಾದೆ ಇಲ್ಲ, ಅಧಿಕಾರಿಗಳ ಮಾನ ಮರ್ಯಾದೆ ಇದೆ. ನಾವು ಈ ಒಂದು ಉಲ್ಲೇಖದಲ್ಲಿ ನಾನು ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ನಮ್ಮ ದಂಡಾಧಿಕಾರಿಗಳು ಕೊಟ್ಟಿದ್ದೀವಿ, ಪುರ ಪಿತೃಗಳು ಕೊಟ್ಟಿದ್ದೀವಿ, ಆಯುಕ್ತರು ಕೊಟ್ಟಿದ್ದೀವಿ. ಆ ಒಂದು ಲೆಕ್ಕ ನಾವು ತಮ್ಮಗಳ ಗಮನಕ್ಕೆ ತರ್ತಾ ಇದ್ದೀವಿ. 2021 ಅನೇಕ ಮನವಿಗಳು ಕೊಟ್ಟರು ಕೂಡ ಈ ದಪ್ಪ ಚರ್ಮದ ಅಧಿಕಾರಿಗಳು ಯಾವುದು ಕೂಡ ಗಮನ ಹರಿಸಿಲ್ಲ. ಗಮನ ಹರಿಸ್ಬೇಕಾದ್ರೆ ಅವ್ರಿಗೇನು ಬರಬೇಕು, 10 ಗಂಟೆಗೆ ಸಾಯಂಕಾಲ 6 ಗಂಟೆ ಹೋಗ್ಬೇಕು. ಈಗ ಏನಾಗ್ಬೇಕು ಅಂತೀರಿ ಸರ್? ಈಗ ನಾವು ಇವತ್ತು ಏನು ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ, ಆ ಸಮಸ್ಯೆಗಳು ಬಗ್ಗೆ ಹರಿಸೋವರೆಗೂ ನಾವು ನಗರದ ಅಧ್ಯಕ್ಷರ ಆದಿಯಾಗಿ, ಜನಪ್ರತಿನಿಧಿಗಳ ಆದಿಯಾಗಿ, ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆದಿಯಾಗಿ, ಡಿ ಎಂ ಎ ಆದಿಯಾಗಿ, ಎಲ್ಲ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಈ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರೆ ನಾವು ಅನಿರ್ದಿಷ್ಟವಾದಂತ ಕಾಲದ ಒಂದು ಹೋರಾಟವನ್ನ ಖಂಡಿತ ಮಾಡೇ ಮಾಡ್ತೀವಿ. ನಾವು ಸಿದ್ದರಾಜು ಅಧ್ಯಕ್ಷರು ಕನ್ನಡ ಸಾಹಿತ್ಯ ರಂಗ.